ಇಲ್ಲೊಂದು ಕಡೆ ಪಟ್ಟಣ ಪಂಚಾಯಿತಿ ಸದಸ್ಯನಿಂದ ವ್ಯಕ್ತಿಗಳ ಮೇಲೆ ಹಲ್ಲೆ ನಡೀತಾ ಇದೆ ಅಂತ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಪಟ್ಟಣ ಪಂಚಾಯಿತಿಯ ಸದಸ್ಯ, ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ಹಾಗೆ ಗುಡಿಬಂಡೆ ಪಟ್ಟಣ ಪಂಚಾಯಿತಿ 5ನೇ ವಾರ್ಡಿನ ಸದಸ್ಯ ಇವರು, ಕಾಂಗ್ರೆಸ್ನ ಸದಸ್ಯ ಕಂಬಿರಾಜು ಹಾಗೂ ಆತನ ಸಹಚರರಿಂದ ಹಲ್ಲೆ ನಡೆದಿದೆ. ಅದೇ ವಾರ್ಡಿನ ಇಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪ ಬಂದಿದೆ. 4 ಜನರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಅಂತ ಅಲ್ಲಿ ಹೇಳಲಾಗಿದೆ. ಇವರಲ್ಲಿ ಸಂದೀಪ್ ಅಲಿಯಾಸ್ ಗಬ್ಬರ್ ಹಾಗೂ ಗಣೇಶ್ಗೆ ಗಂಭೀರ ಗಾಯವಾಗಿದೆ. ಈಗ ಅವರಿಗೆ ಗಾಯಾಳುಗಳಿಗೆ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಯಾವ ಕಾರಣಕ್ಕಾಗಿ ನಡೆದಿದೆ ಅನ್ನೋದು ಕೂಡ ಇನ್ನು ತನಿಖೆ ನಡೀತಾ ಇದೆ. ಇದು ಮಕ್ಕಳು ಆಟ ಆಡ್ತಿದ್ರೆ, ನಾವು ಮಕ್ಕಳು ಆಟ ಆಡ್ತಾಯಿದ್ದಕ್ಕೆ ನಮ್ಮ ಮಕ್ಕಳು ಆಗೋದಕ್ಕೆ ನಮ್ಮ ಮಕ್ಕಳನ್ನ ಬೈದೆ. ಅವ್ರು ಮತ್ತೆ ಬೇರೆಯವ್ರ ಮಕ್ಕಳು ನಾನು ಬೈದೆ, ಅವ್ರು ಹೋಗಿಲ್ಲ. ನಮ್ಮ ಮಕ್ಕಳನ್ನ ಬೈದೋದಕ್ಕೆ ಅವರು ವೆಂಕಟೇಶ್ವರ ಹೆಂಡತಿ ಮಾಲ ಅಂತ ಹೇಳ್ಬಿಟ್ಟು, ಮತ್ತು ಅವರು ರಾಜು ಸದಸ್ಯ ಪಟ್ಟಣಮಂಜಿ ಸದಸ್ಯರು ರಾಜು, ಮತ್ತು ಅವ್ರ ಬಾಮಯ್ಯದ ಮುನಿಕೃಷ್ಣ, ಮತ್ತು ಅವ್ರ ತಮ್ಮ ಸುಬ್ರಹ್ಮಣ್ಯ, ಮತ್ತು ಅವ್ರ ಅಣ್ಣ ನೃಸಿಂಹಮೂರ್ತಿ ವಾಟರ್ ಸಪ್ಲೈ ನೃಸಿಂಹಮೂರ್ತಿ, ಮತ್ತು ಅವರ ಚಿಕ್ಕಮ್ಮ ಗಂಗರತ್ನ, ಅವ್ರ ಕುಟುಂಬದವರೆಲ್ಲ ಸುಮಾರು ಒಂದು 10 ಜನ ಬಂದು ನಮ್ಮ ಮೇಲೆ ಎಕ್ಕ ಎಕ್ಕಿ ಮನೆ ಹತ್ರ ಬಂದು ನಮ್ಮ ಅಪ್ಪನ ಮೇಲೆ ನನ್ನ ಮೇಲೆ ನಮ್ಮ ಗಮ್ಮನ ಮೇಲೆ ಹಲ್ಲೆ ಮಾಡಿಬಿಟ್ರು. ನಾವು ಮತ್ತೆ ಹೋಗೋದ ತಕ್ಷಣ ನಮ್ಮ ಹೊಡೆದ್ಬಿಟ್ಟು ಅವ್ರು ಹೊರಟಾಡಿದ್ರು. ಮತ್ತು ನಾವು ಡೈರೆಕ್ಟಾಗಿ ಇಲ್ಲಿಂದ ಹಾಸ್ಪಿಟಲ್ಗೆ, ನಮ್ಮ ಹಾಸ್ಪಿಟಲ್ ಸ್ಟೇ ಹತ್ರ ಹೋಗಿ ಸ್ಟೇ ಏನಾದರೂ ಕಮ್ಮಿ ಕೊಡ ಅಂತ ಅಷ್ಟರಲ್ಲಿ ಹಾಸ್ಪಿಟಲ್ ಸೀರಿಯಸ್ ಆಗುತ್ತೆ. ಅದಕ್ಕೆ ಹಾಸ್ಪಿಟಲ್ಗೆ ಬಂದು ಹಾಸ್ಪಿಟಲ್ಗೆ ಇಟ್ಕೊಂಡು ಇದು ಕಟ್ಟಿಗೆ ಮತ್ತು ಕಲ್ಲುಗಳಿಂದ ಹೊಡೆದ್ರು. ನನ್ನ ತಮ್ಮನಿಗೆ ಕಟ್ಟಿಗೆಯಲ್ಲಿ ಆಡಿದ್ರು, ನನಗೆ ಸುಬ್ಬು ಅನ್ನವನು ಮತ್ತು ರಾಜು ಅನ್ನವನು ಕಟ್ಟಿಗೆಯಲ್ಲಿ ಹೊಡೆದ್ರು. ನಮ್ಮ ಅಪ್ಪನ ಕೆನ್ನೆಗೆ ಒಂದು ರಾಜು ನಂಬರ್ ರಾಜು ಅನ್ನವನು ಕೆನ್ನೆಗೆ ನಮ್ಮ ಅಪ್ಪನ ಕೈಯಲ್ಲೇ ಹೊಡೆದ. ಮತ್ತು ನಮ್ಮ ಸಂದೀಪನಿಗೆ ಕಲ್ಲಲ್ಲಿ ಕಟ್ಟಿಗೆ ತಗೊಂಡು ಹೊಡೆದ್ರು. ನನಗೆ ತಲೆ ಮೇಲೆ 2 ಏಟ್ ಹಾಕಿದ್ರು, ಇವ್ರು ಹಣೆಗೆ ಒಂದು ಹಾಕಿದ್ರು ಮತ್ತು ಮೇಲೆ ಒಂದು ಹಾಕಿದ್ರು. ನನಗೆ ಅಲ್ಲೇ ನನ್ನ ಪ್ರೆಗ್ನೆಂಟ್ ಬಿದ್ದೋದೆ, ಮತ್ತು ಎದ್ದೋಳ ತಕ್ಷಣ ಅವನಿಗೆ ತಲೆ ಹೊಡೆದಾಕಿದ್ರು. ಅಲ್ಲಿಂದ ಡೈರೆಕ್ಟಾಗಿ ನಾನು ಸ್ಟೇನ್ ಹತ್ರ ಬಂದೆ. ಸ್ಟೇನಲ್ಲಿ ಪೊಲೀಸ್ ಅವ್ರು ಫೋನ್ ಮಾಡಿದ್ರು ಕೂಡ ಅವರು ತಕ್ಷಣ ಬಂದು ನಮ್ಮನ್ನು ಸ್ಟೇನ್ ಹಾಸ್ಪಿಟಲ್ ಹತ್ರ ತಗೊಂಡ್ಬಂದ್ರು. ಹೊಡೆದಿದ್ದಂತ ನನಗೆ ಕಲ್ಲು ತಗೊಂಡ, ನನಗೆ ನಮ್ಮ ಅಣ್ಣನಿಗೆ ನಮ್ಮ ಅತ್ತಿಗೆ ಎಲ್ಲ ಹೊಡೆದಿದ್ದಾನೆ. ಈಗ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಹಲ್ಲೆ ಆಗಿರುವಂತಹ ವ್ಯಕ್ತಿ ಈಗ ನಿಮ್ಗೆ ಕಾಣಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದು ಒಂದು ಸಣ್ಣ ಪುಟ್ಟ ಜಗಳಕ್ಕಾಗಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ಹಾಗೆ ಸಂದೀಪ್ ಅಲಿಯಾಸ್ ಗಬ್ಬರ್ ಹಾಗೂ ಗಣೇಶ್ಗೆ ಗಂಭೀರ ಗಾಯ ಆಗಿದೆ ಅಂತ ಕೂಡ ಇವರು ಅಲ್ಲಿ ಹೇಳ್ತಾ ಇದ್ರು. ಗಾಯಾಳುಗಳಿಗೆ ಇದೀಗ ನಮ್ಗೆ ಅಂದ್ರೆ ಅಲ್ಲಿ ನಮಗೆ ಅಂತಂದ್ರೆ ಇವ್ರಿಗೆ ಚಿಕಿತ್ಸೆ ಈಗ ಕೊಡ್ತಾ ಇದ್ದಾರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ. ಮಾರಣಾಂತಿಕವಾಗಿ ಇವರು ಹಲ್ಲೆ ಮಾಡಿದ್ದಾರೆ. ಪಟ್ಟಣ ಪಂಚಾಯಿತಿ ಸದಸ್ಯ ಇವರು, ಇದರಲ್ಲಿ 4 ಜನರ ಮೇಲೆ ಕೂಡ ಈಗಾಗಲೇ ಇವರು ಹಲ್ಲೆ ನಡೆಸಿದ್ದಾರೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ಗುಡಿಬಂಡೆ ಪಟ್ಟಣ ಪಂಚಾಯಿತಿ 5ನೇ ವಾರ್ಡಿನ ಸದಸ್ಯನಿಂದ ಇದು ಹಲ್ಲೆ ನಡೆದಿದೆ ಅಂತ ಈಗ ಅಲ್ಲಿರುವಂತಹ ಗಾಯಾಳುವರು ಕೂಡ ಹೇಳ್ತಾ ಇದ್ರು. ಈಗ ನೋಡಿ, ಯಾವ ಕಾರಣಕ್ಕಾಗಿ ಇದು ಈ ರೀತಿಯಾಗಿ ಹಲ್ಲೆ ನಡೆದಿದೆ, ಏನು ಕಾರಣ ಇರ್ಬೋದು, ತೀರಾ ಹಲ್ಲೆ ಮಾಡುವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಏನು ಕಾರಣ ಇರ್ಬೋದು ಅನ್ನೋದು ಕೂಡ ಈಗ ಇಲ್ಲಿ ನಮಗೆ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಇವರು ಕೂಡ ಕಾಂಗ್ರೆಸ್ನ ಸದಸ್ಯ ಕಂಬಿರಾಜು ಹಾಗೂ ಆತನ ಸಹಚರರಿಂದ ಇವರು ಹಲ್ಲೆಯನ್ನ ನಡೆಸಿದ್ದಾರೆ. ಅಲ್ಲಿ 4 ಜನರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಇವರಲ್ಲಿ ಸಂದೀಪ್ ಅಲಿಯಾಸ್ ಗಬ್ಬರ್ ಹಾಗೂ ಗಣೇಶ್ಗೆ ಗಂಭೀರ ಗಾಯಗಳಾಗಿವೆ. ಅಲ್ಲಿ
ಗಾಯಾಳುಗಳಿಗೆ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.